ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಆಗಿ ಮೆದು ಮೆದು ಆಗಿರುವಂತಹ ಇಡ್ಲಿ ಹಾಗೆ ಕ್ರಿಸ್ಪಿ ಆಗಿರುವಂತಹ ವಡೆ ಮಾಡೋದನ್ನ ನೋಡೋಣ. ಬಿಸಿ ಬಿಸಿ ಇಡ್ಲಿ ವಡೆ ಬ್ರೇಕ್ಫಾಸ್ಟ್ಗೆ ಒಳ್ಳೆ ಕಾಂಬಿನೇಷನ್ ಸೊಲೆಸ್ತಾರೆ. ಮೊದಲಿಗೆ ಇಡ್ಲಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಉದ್ದಿನ ಬೇಳೆ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು 4 ಗಂಟೆ ಇದನ್ನ ನೆನೆಸಿಟ್ಕೊಂಡು ಬಿಡೋಣ. ಹಾಗೆ ಇದಕ್ಕೆ 2 ಕಪ್ನಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ. ಇದಕ್ಕೆ 1/2 ಚಮಚ ಮೆಂತೆ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು 4 ಗಂಟೆ ನೆನೆಸಿಟ್ಕೊಂಡು ಬಿಡೋಣ. ನಂತರ ಉದ್ದಿನ ಬೇಳೆನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನ ಮಿಕ್ಸರಲ್ಲಿ ಕೂಡ ಮಾಡ್ಕೊಳ್ಬೋದು, ಆದರೆ ಗ್ರೈಂಡ್ರಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಎಲ್ಲ ಒಂದೇ ಸತಿ ಹಾಕ್ಲಿಕ್ಕೆ ಹೋಗಬೇಡಿ. ಉದ್ದಿನ ಬೇಳೆ ಹಿಟ್ಟನ್ನ ಸ್ವಲ್ಪ ಈ ಥರ ತೊಗೊಂಡ್ಬಿಟ್ಟು ನೀರಲ್ಲಿ ಹಾಕಿ ನೋಡಿ, ಹಿಟ್ಟು ತೇಲ್ತಾ ಇದೆ ಅಂತಂದರೆ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ ಅಂತ ಅರ್ಥ. ನೋಡಿ, ಉದ್ದಿನ ಬೇಳೆ ಸಾಫ್ಟಾಗಿ ಕರೆಕ್ಟಾಗಿಬಿಟ್ಟು ಗ್ರೈಂಡ್ ಆಗಿದೆ. ಈಗ ನಾನು ಇದನ್ನು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆನೆಸಿಟ್ಟಿರುವಂತಹ ಅಕ್ಕಿನ ರುಬ್ಕೊಳ್ಳೋಣ. ಅಕ್ಕಿನ ಕೂಡ ಅಷ್ಟೇ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಅಕ್ಕಿನ ಏನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಂತ ಇಲ್ಲ, ಸ್ವಲ್ಪ ತರಿತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಮುಟ್ಟಿದಾಗ ಸ್ವಲ್ಪ ರವೆ ಥರ ಅನ್ನಿಸ್ಬೇಕು, ಅಷ್ಟು ಗ್ರೈಂಡ್ ಆದರೆ ಸಾಕಾಗತ್ತೆ. ಇದೀವಾಗ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ. ಇದನ್ನು ನಾನು ಉದ್ದಿನ ಬೇಳೆ ಯಾವುದ್ರಲ್ಲಿ ತೆಕ್ಕೊಂಡಿದ್ನೋ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಆಗ ಫರ್ಮೆಂಟೇಷನ್ ಈಸಿ ಆಗುತ್ತೆ. ನಾನೀಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇಲ್ಲ, ಯಾವಾಗ ಇಡ್ಲಿ ಮಾಡ್ತೀವಲ್ಲ ಆಗ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು 8 ರಿಂದ 10 ಗಂಟೆ ಅಥವಾ 1 ರಾತ್ರಿ ಪೂರ್ತಿ ಹಾಗೆ ಬಿಟ್ಬಿಡ್ಬೋದು. ಈಗ ವಡೆಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇದು ಮುಳುಗೋಷ್ಟು ನೀರು ಹಾಕ್ಕೊಂಡು 3 ಗಂಟೆ ಇದನ್ನ ನೆನೆಸಿಟ್ಕೊಳ್ಳೋಣ. 3 ಗಂಟೆ ನಂತರ ನೋಡಿ ಇದು ಚೆನ್ನಾಗಿ ಸೋಕ್ ಆಗಿದೆ. ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕೊಳ್ಬೇಕು ಅಂತ ಇಲ್ಲ, ಅಕಸ್ಮಾತ್ ನಿಮಗೆ ನೀರು ಬೇಕು ಅನ್ಸಿದ್ರೆ 1/2 ಟೀಸ್ಪೂನ್ ಅಷ್ಟು ನೀರು ಹಾಕೊಳ್ಳಿ, ಸಾಕಾಗುತ್ತೆ. ಇದನ್ನ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ 2 ಟೇಬಲ್ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಸಣ್ಣದಾಗಿ ಹೆಚ್ಕೊಂಡಿರೋಂಥದ್ದು. 2 ಹಸಿಮೆಣಸು ಸಣ್ಣದಾಗಿ ಹೆಚ್ಕೊಂಡಿರೋಂಥದ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಣಕೊಬ್ಬರಿನ ಸ್ವಲ್ಪ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. 1 ಟೀಸ್ಪೂನ್ ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ಮೇಲೆ 1-5 ನಿಮಿಷ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಆವಾಗ ವಡೆ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇಡ್ಲಿ ಬ್ಯಾಟರ್ ಕೂಡ ಫರ್ಮೆಂಟ್ ಆಗಿದೆ. ನಂತರ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ. ಇದಕ್ಕೆ ನಾನು ಇವಾಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಹುಳಿ ಬಂದಿರೋದು ನಿಮಗೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಿಟ್ಟು ತುಂಬ ದಪ್ಪ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೋದು. ನೋಡಿ, ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ನಾನಿಲ್ಲಿ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ಳೋಣ. ಹಾಕೊಂಡ್ಬಿಟ್ಟು 1 ಸ್ವಲ್ಪ ಈ ಥರ ಟ್ಯಾಪ್ ಮಾಡಿ ಆವಾಗ ಲೆವೆಲ್ ಆಗುತ್ತೆ ಹಿಟ್ಟು. ನಿಮ್ಮ ಹತ್ರ ಈ ಥರದ ಇಡ್ಲಿ ಪ್ಲೇಟ್ಸ್ ಇಲ್ಲ ಅಂತಂದರೆ ಹೀಗೂ ಮಾಡ್ಕೊಳ್ಬೋದು. 1 ಚಿಕ್ಕ ಬೌಲ್ನ ತೊಗೊಂಡ್ಬಿಟ್ಟು ಅಥವಾ 1 ಸಣ್ಣ ಲೋಟ ಕೂಡ ಆಗುತ್ತೆ, ಅದರಲ್ಲಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದಕ್ಕೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಟೀಮರಲ್ಲಿ ಮೊದಲೇ ನೀರನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾವು ಇಡ್ಲಿ ಪ್ಲೇಟ್ಸ್ನ ಇಟ್ಕೊಳ್ಳೋಣ. ಇದನ್ನು 1-15 ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ. 15 ನಿಮಿಷದ ನಂತರ ಇಡ್ಲಿ ಬೆಂದಿದೆಯಾ ಅಂತ ನಾವು ಚೆಕ್ ಮಾಡೋಣ. ಈ ಥರ 1 ಚಮಚನ ಹಾಕ್ಬಿಟ್ಟು ನೋಡಿ, ಚಮಚಕ್ಕೇನು ಅಂದ್ಕೊಂಡಿಲ್ಲ ಅಂತಂದರೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ವಡೆನ ಕಾಸ್ಕೊಳ್ಬಿಡೋಣ. ಬೆರಳಿಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಒದ್ದೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡ್ಬಿಟ್ಟು ಅದನ್ನು ಬೆರಳ ಮೇಲೆ ಸ್ಪ್ರೆಡ್ ಮಾಡಿಕೊಂಡು 1 ಸಣ್ಣ ಹೋಲ್ನ ಮಾಡ್ಕೊಳ್ಳೋಣ ಸೆಂಟ್ರಲ್ಲಿ. ನೋಡಿ ಈ ಥರ. ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಣ. ಅಕಸ್ಮಾತ್ ನಿಮಗೆ ಈ ಥರ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಅಥವಾ ಹೊಸದಾಗಿ ಮಾಡೋರಾಗಿದ್ದರೆ ನಾನು ನಿಮಗೆ ಇನ್ನೊಂದು ಮೆಥಡ್ ತೋರಿಸ್ತಾ ಇದ್ದೀನಿ. ಈ ಥರ 1 ಫ್ಲಾಟಾಗಿರುವ ಸೌಟ್ನ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರನ್ನ ಹಚ್ಕೊಳ್ಳಿ. ನಂತರ ಅದ್ರ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೀರು ಹಚ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು, ಅದು ಈಸಿಯಾಗಿ ಎಣ್ಣೆಯಲ್ಲಿ ಡ್ರಾಪ್ ಮಾಡ್ಬೋದು. ನೋಡಿ ಈ ಥರ ರೆಡಿ ಮಾಡ್ಕೊಳ್ಳೋಣ. ಈಗ ಇದನ್ನು ನಿಧಾನವಾಗಿ ಎಣ್ಣೆಗೆ ಹಾಕ್ಕೊಳ್ಳೋಣ. ಹೊಸದಾಗಿ ಮಾಡ್ತಿರೋರಿಗೆ ಇದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು. 2 ಸೆಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಇಟ್ಕೊಂಡ್ರೆ ಹೊರಗಡೆ ಮಾತ್ರ ಕಲರ್ ಬರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಾಗೆ ತುಂಬ ಕಡಿಮೆ ಇಟ್ಕೊಂಡ್ಬಿಟ್ರೆ ಎಣ್ಣೆ ತುಂಬ ಜಾಸ್ತಿ ಕುಡಿಯುತ್ತೆ. ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ. ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ತೆಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ವಡೆಗಳನ್ನೂ ಕಾಸ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಇದನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಸರ್ವ್ ಮಾಡ್ಬೋದು ಅಥವಾ ಈವ್ನಿಂಗ್ ಟೀ ಜೊತೆನೂ ತೊಗೊಳ್ಬೋದು. ಈಗ ಇಡ್ಲಿನ ತೆಕ್ಕೊಳ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿದೆ. ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಅಂತ. ಬಿಸಿ ಬಿಸಿ ಇಡ್ಲಿ ವಡ ರೆಡಿಯಾಗಿದೆ. ಇದಕ್ಕೆ ಸಾಂಬಾರ್ ಹಾಗೆ ಚಟ್ನಿನ ನಾನು ಹಿಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ.
ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.